ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ನಿಮಗೆ ಒಂದು ಏಳುವರಿಂದ ಎಂಟು ವರ್ಷದ ಮಕ್ಕಳಿಗೆ ಡ್ರೆಸ್ಸ ಟಾಪ್ ಯಾವ ರೀತಿ ಕಟ್ ಮಾಡೋದು ಮತ್ತು ಹೊಲಿಯೋದು ಅಂತ ನಾನು ತೋರಿಸ್ಕೊಡ್ತೀನಿ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ಯಾಂಟ್ ಕಟಿಂಗ್ ಆ್ಯಂಡ್ ಸ್ಟಿಚಿಂಗ್ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ ನಾನು ಡ್ರೆಸ್ನ ತೋರಿಸ್ಕೊಡ್ತೀನಿ ನೋಡಿದ್ದಕ್ಕೆ ನಾನಿಲ್ಲಿ ಒಂದು ಮೀಟರಷ್ಟು ಲೈನಿಂಗ್ನ ಕಾಟನ್ ಲೈನಿಂಗ್ ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಮೀಟರ್ನ ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಈಗ ಅದೇ ಫೋಲ್ಡಿಂಗ್ನ ನಮ್ಮ ಕಡೆ ಒಂದು ಆಪೋಸಿಟ್ ಮಾಡ್ಕೋತಾ ಇದ್ದೀನಿ ಸೆಂಟ್ರಿಗೆ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡ್ರೆ ಈಗ ನಮಗೆ ಮೇಲೆ ಪೀಸ್ ಸಪ್ರೇಟ್ ಕೆಳಗಡೆ ಪೀಸ್ ಸಪ್ರೇಟ್ ಬರುತ್ತೆ ನೋಡಿ ನಮ್ಮ ಕಡೆ ಎರಡು ಫೋಲ್ಡಿಂಗ್ ಇದೆ ಮೇಲೆ ಒಂದು ಕೆಳಗಡೆ ಅಪೋಸಿಟಲ್ಲಿ ನಾಲ್ಕು ಬರುತ್ತೆ ಈ ಥರ ಹಾಕ್ಕೊಂಡಾಗ ಈಗ ನಾವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಮೇಲೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ನಿಮ್ಗೆ ಟೋಟಲ್ ಲೆಂತ್ ಎಷ್ಟು ಬೇಕೋ ಅಷ್ಟಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ನಾನಿಲ್ಲಿ ತರ್ಟಿ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಉದ್ದ ಬಂದು ಎಕ್ಸ್ಟ್ರಾ ಇರೋ ಪೀಸ್ನ ನಾನು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡಿ ನಾನು ಸೆವೆನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಂದರೆ ಚೆಸ್ಟ್ ಸೆವೆನ್ ತೊಗೊಂಡಿದ್ದೀನಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಖರ್ಚಿಗೆ ಫೋರ್ ಆ್ಯಂಡ್ ಹಾಫ್ ಬಂದು ಶೋಲ್ಡರ್ ತೊಗೊತಾ ಇದ್ದೀನಿ ಅದೇ ರೀತಿ ಆರ್ಮೋಲ್ ಬಂದು ಫೈವ್ ತೊಗೊಂಡಿದ್ದೀನಿ ನೋಡಿ ಈಗ ಒಂದು ಇಂಚಿಗೆ ನನ್ನ ಶೇಪ್ನ ತೆಗಿತಾ ಇದ್ದೀನಿ ತುಂಬಾ ಈಸಿ ಇರುತ್ತೆ ನೋಡಿ ಆರ್ಮಲ್ ರೌಂಡ್ ಬಂದು ಸೆವೆನಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ನಮಗೆ ಸಿಕ್ಸ್ ಪಾಯಿಂಟ್ ಫೈವ್ ಬೇಕಾಗುತ್ತೆ ನೋಡಿ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಚೆಸ್ಟುಗೆ ಆರ್ಮಲ್ ರೌಂಡ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಿದೆ ಸಿಕ್ಸ್ ಪಾಯಿಂಟ್ ಫೈವ್ ಬೇಕು ಮೇಲೆ ಹಾಫ್ ಇಂಚ್ ನಮಗೆ ಹೋಗುತ್ತೆ ನಾನು ನೆಕ್ ಬಿಡ್ತು ಬಂದು ಟೂ ಇಕ್ಕೋತಾ ಇದ್ದೀನಿ ಡೌನ್ ಬಂದು ಫೋರ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಸ್ಕ್ವೇರ್ ಶೇಪ್ ಕಟ್ ಮಾ ಡ್ರಾ ಮಾಡಿ ನಾನು ರೌಂಡಾಗಿ ಕಟ್ ಮಾಡ್ತಾಯಿದ್ದೀನಿ ನಿಮ್ಗೆ ಯಾವ ನೆಕ್ ಡಿಸೈನ್ ಬೇಕು ಅನಿಸುತ್ತೋ ಆ ಥರ ನೆಕ್ಕನ್ನು ಡ್ರಾ ಮಾಡ್ಕೋಬೋದು ನಾನಿಲ್ಲಿ ಫಿಫ್ಟೀನ್ ಇಂಚ್ಗೆ ಸ್ಲಿಟನ್ನು ಅಂದರೆ ಓಪನ್ನ ಇಡ್ತಾಯಿದ್ದೀನಿ ಇಲ್ಲಿ ಓಪನ್ ಇಡೋ ಹತ್ರ ನೋಡಿ ಒಂದು ಆಫ್ ಇಂಚಸ್ ಕಡಿಮೆ ಮಾಡಿದ್ದೀನಿ ನಿಮ್ಗೆ ಬೇಕು ಅಂದ್ರೂ ಇಟ್ಕೋಬೋದು ನೋಡಿ ಸಿಕ್ಸ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡಿ ಮತ್ತು ಒಂದು ಇಂಚು ಎಕ್ಸ್ಟ್ರಾ ಖರ್ಚಿಗೆ ಇಲ್ಲಿ ಒಂದು ಇಂಚಷ್ಟೇ ಬಿಡ್ತಾಯಿದ್ದೀನಿ ನೋಡಿ ಸೆಂಟ್ರಲ್ಲು ಸಿಕ್ಸ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಎಕ್ಸ್ಟ್ರಾ ಖರ್ಚಿಗೆ ನಮ್ಗೆ ಇದಕ್ಕೆ ನೋಡಿ ನಾನು ಸೆವೆನ್ ಇಂಚ್ಗೆ ಕ ಮತ್ತೆ ಒಂದು ಹಾಫ್ ಇಂಚ್ ಎಷ್ಟಾನೆ ಇಟ್ಟಿದ್ದೀನಿ ಸೆವೆನ್ ಇಟ್ಟಿದ್ದೀನಿ ಇಲ್ಲಿ ಡೌನ್ಗೆ ಏಯ್ಟ್ ಪಾಯಿಂಟ್ ಫೈವ್ ಇಟ್ಟಿದ್ದೀನಿ ಇಲ್ಲಿ ನಾವು ಸೆವೆನ್ ಇಟ್ಕೊಂಡಾಗ ಕೆಳಗಡೆ ಒಂದೂವರೆ ಇಂಚಷ್ಟು ಜಾಸ್ತಿ ಮಾಡ್ಕೋಬೇಕು ನಿಮಗೆ ಆಗಲ ಇನ್ನು ಸ್ವಲ್ಪ ಬೇಕು ಅನ್ಸಿದ್ರೆ ಇನ್ನೊಂದು ಹಾಫ್ ಇಂಚಷ್ಟು ಜಾಸ್ತಿ ಇಟ್ಕೋಬೋದು ನೋಡಿ ಇಲ್ಲಿ ಒಂದು ಇಂಚಷ್ಟಿಗೆ ಮಾರ್ಕ್ ಮಾಡ್ತಾಯಿದ್ದೀನಿ ಇದು ನಮ್ಮ ಫೋಲ್ಡಿಂಗ್ ಬರುತ್ತೆ ಈ ಕೆಳಗಡೆ ಮಾರ್ಕ್ ಮಾಡಿದ್ದೀವಲ್ಲ ಎಕ್ಸ್ಟ್ರಾ ಇದನ್ನು ಕಟ್ ಮಾಡಿಬಿಟ್ಟು ನೋಡಿ ಇಲ್ಲಿ ಒಂದು ಇಂಚಿಗೆ ನಾನು ಈ ಥರ ಕ್ರಾಸಾಗಿ ಕಟ್ ಮಾಡ್ತಾಯಿದ್ದೀನಿ ಅಂದರೆ ಸ್ವಲ್ಪ ರೌಂಡ್ ಶೇಪಲ್ಲಿ ಈಗ ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದೀ ಇದ್ರ ಪ್ರಕಾರನೇ ಕಟ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು ಕತ್ರಿಯಿಂದ ನಾವು ಸ್ಟಿಚ್ ಮಾಡುವಾಗ ನಮಗೆ ಈಸಿ ಆಗುತ್ತೆ ಅಲ್ಲಿಂದ ನಾವು ಕೆಳಗಡೆಗೆ ಓಪನ್ಸ್ನ ಇಟ್ಕೋಬೇಕಾಗುತ್ತೆ ನೋಡಿ ಇಲ್ಲಿ ಮಾರ್ಕ್ ಮಾಡ್ತಾಯಿದ್ದೀನಿ ಈಗ ಫ್ರಂಟ್ ನೆಕ್ನ ನಾನು ಕಟ್ ಮಾಡ್ತಾಯಿದ್ದೀನಿ ನಿಮಗೆ ರೌಂಡ್ ಅಂತಿಲ್ಲ ಏ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು ನೋಡಿ ಬ್ಯಾಕ್ ಸೈಡ್ ಕೂಡ ನಾನು ಸೇಮ್ ಅಷ್ಟೇ ನಾಲ್ಕೇ ಇಂಚಿನ ಇಡ್ತೀನಿ ನೀವು ಜಾಸ್ತಿನೂ ಇಟ್ಕೋಬೋದು ಕಡಿಮೆನೂ ಇಟ್ಕೋಬೋದು ಇಲ್ಲಿ ನಾನು ರೌಂಡಾಗೆ ಕಟ್ ಮಾಡ್ತಾ ಇದ್ದೀನಿ ಮಾರ್ಕ್ ಮಾಡಿಲ್ಲ ಅದೇ ರೀತಿ ಕಟ್ ಮಾಡ್ತಾಯಿದ್ದೀನಿ ನೋಡಿ ಫ್ರಂಟ್ ಸೈಡು ಸುಮ್ಮನೆ ಒಂಚೂರಷ್ಟು ನಾನು ಶೇಪ್ನ ತೆಗಿತಾ ಇದ್ದೀನಿ ಇದು ಚಿಕ್ಕ ಮಕ್ಕಳದಾಗಿರೋದ್ರಿಂದ ತೆಗೀದೇ ಇದ್ರೂ ನಡೆಯುತ್ತೆ ತೆಗಿಲೇಬೇಕಂತ ಏನಿಲ್ಲ ಈಗ ಸ್ಲೀವ್ಸನ್ನ ಕಟ್ ಮಾಡ್ತೀನಿ ನೋಡಿ ಸ್ಲೀವ್ಸ್ಗೆ ಸ್ವಲ್ಪ ಬಟ್ಟೆ ಶಾರ್ಟೇಜ್ ಬಂದಿದೆ ಅದಕ್ಕೆ ನಾನು ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇದನ್ನೇ ನಾನು ಅಡ್ಜಸ್ಟ್ ಮಾಡಿ ಒಂದು ಸೈಡ್ ಮಾತ್ರ ನಾನು ಜಾಯಿಂಟ್ನ ಕೊಡ್ತೀನಿ ನೋಡಿ ನಮ್ಗೆ ಸಿಕ್ಸ್ ಪಾಯಿಂಟ್ ಫೈವ್ ಮತ್ತು ಇದಕ್ಕೆ ಕರೆಕ್ಟಾಗಿ ಸರಿ ಹೋಗುತ್ತೆ ಇಲ್ಲ ಅಂತ ಒಂದು ಸರ್ತಿ ಚೆಕ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು ಕೆಳಗಡೆ ಎಕ್ಸ್ಟ್ರಾ ಏನಿದೆಯೋ ಇದನ್ನು ಕಟ್ ಮಾಡಿಬಿಡ್ತೀನಿ ನೀಟಾಗಿ ಕಟ್ ಮಾಡಿಕೊಂಡು ಇದು ಕೆಳಗಡೆ ಫೋಲ್ಡ್ ಮಾಡೋಕ್ಕೆ ಖರ್ಚಿಗೆ ಸ್ಟಿಚ್ ಮಾಡೋಕ್ಕೆ ಒಂದು ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಮಗೆ ಸ್ಲೀವ್ ಎಷ್ಟುದ್ದ ಬೇಕೋ ಅಷ್ಟದ್ದು ನೋಡ್ಕೊಳ್ಳಿ ಇಲ್ಲಿ ಇವ್ರಿಗೆ ಫೈವ್ ಇಂಚ್ ಬೇಕಂತೆ ಫೈವ್ ಇಂಚಿಗೆ ಮಾರ್ಕ್ ಮಾಡಿಕೊಂಡು ಮತ್ತು ಮೇಲೆ ಎಕ್ಸ್ಟ್ರಾನು ಇದಾಕಿದ್ದೀನಿ ನೋಡಿ ಇಲ್ಲಿಂದ ಇಲ್ಲಿಗೆ ಸಿಕ್ಸ್ಗೆ ಹಾಕ್ಕೊಂಡು ನಾನು ನೋಡಿ ಇದು ತ್ರೀ ಇಂಚ್ಗೆ ಡೌನ್ ಮಾಡ್ತಾ ಇದ್ದೀನಿ ಈ ಥರ ಕಟ್ ಮಾಡ್ತಾ ಇದ್ದೀನಿ ಈಗ ಮೇಲೆ ನಾವು ಸ್ಲೀವ್ ಸಿಲ್ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಪೀಸು ಒಂದು ಸೈಡ್ ಮಾತ್ರ ನೋಡಿ ಈಗ ನಮಗೆ ಇಲ್ಲಿ ಕರೆಕ್ಟಾಗಿ ಬಂದಿದೆ ಸಿಕ್ಸ್ ಪಾಯಿಂಟ್ ಫೈವ್ಗೆ ನಾವು ಈ ಥರ ಕ್ರಾಸಾಗಿ ಇಟ್ಕೊಂಡಾಗ ಸಿಕ್ಸ್ ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಒಂದು ಹಾಫ್ ಇಂಚ್ ಎಕ್ಸ್ಟ್ರಾ ಬರುತ್ತೆ ನಾವು ಶೇಪ್ ತೆಗೆತ್ತಿಗೆ ನೋಡಿ ಈ ಥರ ನಾವು ಎರಡು ಪೀಸ್ನ ಜಾಯಿಂಟ್ ಮಾಡ್ಕೋಬೇಕಾಗುತ್ತೆ ಇಷ್ಟೇ ಕ್ರಾಸ್ ಕಟ್ಟಿಂಗ್ ಅನ್ನೋದು ಈಗ ನೋಡಿ ನಾನು ಇದು ಲೈನಿಂಗು ಈಗ ಡ್ರೆಸ್ಸು ಪೀಸ್ನ ಕಟ್ ಮಾಡಿದ್ದೀನಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಈಗ ನೋಡಿ ಸ್ಲೀವ್ಸ್ಗೆ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಜಾಯಿಂಟ್ ಮಾಡಿಕೊಂಡು ಮತ್ತು ಈಗ ಕರೆಕ್ಟಾಗಿ ಕಟ್ ಮಾಡ್ಕೊಂಡ್ರೆ ನಮ್ಗೆ ಈ ಮೆಥಡ್ ಅನ್ನೋದು ತುಂಬಾ ಈಸಿ ಆಗುತ್ತೆ ನಾವು ಬಟ್ಟೆ ಅನ್ನೋದು ಯಾವತ್ತೇ ಆಗಲಿ ನಾವು ಕಟ್ ಮಾಡ್ತಾ ಹೊಲಿತಾ ಇದ್ದರೆ ನಮ್ಗೆ ಆಟೋಮೆಟಿಕ್ಕಾಗಿ ಅದಷ್ಟಕ್ಕೆ ಅದೇ ಬಂದುಬಿಡುತ್ತೆ ನಾಳೆ ಸುಮ್ಮನೆ ಒಂಚೂರಷ್ಟು ಸೇಪ್ ಮಾತ್ರ ತೆಗೆದಿದ್ದೀನಿ ಇದನ್ನು ನಾನೀಗ ಲೈನಿಂಗೆ ಜಾಯಿಂಟ್ ಮಾಡ್ಕೋತೀನಿ ಬಟ್ಟೆ ಒಲಿಯೋದಂತೂ ಆದರೆ ತುಂಬಾ ಈಸಿನೇ ಬಟ್ ನಮಗೆ ಇಂಟ್ರೆಸ್ಟ್ ಇತ್ತು ಅಂದರೆ ಬಟ್ಟೆ ಒಲಿಯೋದು ನಮಗೆ ತುಂಬ ಅಂದರೆ ತುಂಬಾ ಈಸಿ ಆಗುತ್ತೆ ಎರಡು ಸ್ಲೀವ್ನು ಒಂದೇ ಸರ್ತಿನೇ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನೋಡಿ ನಾವು ಹೊಲಿಬೇಕಾದ್ರೆ ಈ ಥರ ಲೆಫ್ಟ್ ಹ್ಯಾಂಡ್ನ ಈ ಥರ ಪೀಸ್ ಮೇಲೆ ಇಟ್ಕೊಂಡು ನೀಟಾಗಿ ಈ ಥರ ಕೈಯಿಂದ ಇದು ಮಾಡ್ಕೊತಾ ಇರಬೇಕು ಅಗಲವಾಗಿ ಎರಡು ಪೀಸ್ ಆವಾಗ ಈಕ್ವಲ್ ಬರುತ್ತೆ ಈಗ ಇನ್ನೊಂದು ಹೊಲಿಗೆನೂ ಹಾಕೋತಾ ಇದ್ದೀನಿ ಅಂದರೆ ಡ್ರೆಸ್ ಲೀವ್ಸ್ಗೆ ಆಲ್ಮೋಸ್ಟ್ ಈ ಡಬಲ್ ಹೊಲ್ಗೆ ಹಾಕಿರ್ತಾರೆ ನೋಡಿ ನಾನು ಅದೇ ರೀತಿ ಹಾಕಿದ್ದೀನಿ ಅವಾಗಲೂ ಒಂದು ಹಾಕಿದ್ದೆ ಈಗ ಇನ್ನೊಂದು ಹಾಕಿದ್ದೀನಿ ಅಂದರೆ ನಾವು ಬ್ಲೌಸಸ್ಗಾದರೆ ಒಂದು ಹೊಲಿಗೆನೂ ಹಾಕೋಲ್ಲ ಈಗ ನೋಡಿ ನಾನು ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗ್ಗೆ ಈಗ ನಾನು ಶೋಲ್ಡರ್ನ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಎರಡು ಪೀಸ್ನ ನಾನು ಸೀದಾನೇ ಹಾಕ್ಕೊಂಡಿದ್ದೀನಿ ಉಲ್ಟಾ ಏನೂ ಹಾಕ್ಕೊಂಡಿಲ್ಲ ಸೀದಾ ಹಾಕ್ಕೊಂಡು ನಾವಿಲ್ಲಿ ಎಡ್ಜಲ್ಲಿ ಒಂದು ಸರ್ತಿ ಹೊಲ್ಕೋಬೇಕಾಗುತ್ತೆ ಇದು ಇನ್ವಿಸಿಬಲಲ್ಲಿ ಒಲಿತಾ ಇದ್ದೀನಿ ನಾನು ಈಗ ನೋಡಿ ಮತ್ತೆ ಇನ್ನೊಂದು ಸರ್ತಿ ಎಡ್ಜಲ್ಲಿ ಹೊಲ್ಕೊಂಡು ಮತ್ತು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವೋ ಶೋಲ್ಡರ್ಗೆ ಅಷ್ಟಕ್ಕೆ ಹೊಲ್ಕೋಬೇಕು ಈ ಥರ ಹೊಲಿಯೋದ್ರಿಂದ ನಮ್ಗೆ ದಾರ ಅನ್ನೋದೇನು ಈಚೆ ಬರಲ್ಲ ನೀಟಾಗಿ ಫಿನಿಷಿಂಗ್ ಎಲ್ಲ ತುಂಬ ನೀಟಾಗಿರುತ್ತೆ ಈಗ ನಾವು ಸುತ್ತು ನೆಕ್ಗೆ ಸೇಮ್ ನಮ್ಮ ಬ್ಲೌಸ್ಗೆಲ್ಲ ಯಾವ ರೀತಿ ನಾವು ಪೈಪಿಂಗ್ ಇದು ಏಮಿಂಗ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊತೀವೋ ಅದೇ ರೀತಿ ಕ್ರಾಸ್ ಪೀಸ್ನ ತೊಗೋಬೇಕು ನನ್ನಲ್ಲಿ ಕ್ರಾಸ್ ಪೀಸ್ ಲೈನಿಂಗ್ ಪೀಸ್ನೇ ತೊಗೊಂಡಿದ್ದೀನಿ ನೀವು ಇದನ್ನು ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಮುಂಚೆಯೂ ಹೊಲ್ಕೋಬೋದು ನೀವು ಆದರೆ ಶೋಲ್ಡರ್ ಜಾಯಿಂಟ್ ಮಾಡೋಕೆ ಮುಂಚೆನೇ ಹೊಲ್ಕೊಳ್ಳಿ ಆವಾಗ ಈಸಿ ಸ್ವಲ್ಪ ಈಸಿ ಆಗುತ್ತೆ ಈಗಂದರೆ ಒಂದು ಸ್ವಲ್ಪ ಬಿಗ್ನರ್ಸ್ಗಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಸೈಡ್ ಶೋಲ್ಡ್ ಶೋಲ್ಡರ್ ಜಾಯಿಂಟ್ ಮಾಡಿ ಇನ್ನೊಂದು ಸೈಡ್ ಓಪನಲ್ಲಿಟ್ಟು ಹೊಲ್ಕೋಬೋದು

ಹೊಲ್ಕೊಂಡು ಸೇಮ್ ನಾವು ಎಮ್ಮಿಂಗ್ ಮಾಡೋಕ್ಕೆ ಯಾವ ರೀತಿ ಹೊಲ್ಕೋತೀವೋ ಅದೇ ರೀತಿಯೇ ಈ ಕತ್ತರಿಂದ ಅಲ್ಲಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಕಟ್ ಮಾಡ್ತಾಯಿದ್ದೀನಿ ನೀಟಾಗಿ ಶೇಪ್ ಅನ್ನೋದು ನೀಟಾಗಿ ರಿವರ್ಸ್ ಆಗುತ್ತೆ ನೋಡಿ ಇದನ್ನು ಈ ಥರ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಒಂದೇ ಸರ್ತಿ ಸರಿ ಹೋಗುತ್ತೆ ನಾನಿಲ್ಲಿ ಇಲ್ಲಿ ಇದ್ರ ಮೇಲೆ ಒಂದು ಸರ್ತಿ ಹೊಲಿಗೆ ಹಾಕ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಸರ್ತಿ ಫೋಲ್ಡ್ ಮಾಡಿ ಹೊಲ್ಕೋತೀನಿ ನಿಮಗೆ ಹೊಲಿಗೆ ಬೇಡ ಅನ್ಸೋದಾದರೆ ಯಮಿಗೂ ಮಾಡ್ಕೋಬೋದು ನೋಡಿ ಎಕ್ಸ್ಟ್ರಾ ಏನು ಇದೆಯೋ ಅದನ್ನೆಲ್ಲ ನಿಧಾನಕ್ಕೆ ಕಟ್ ಮಾಡಿಬಿಡ್ತೀನಿ ಈ ಪೀಸನ್ನು ಕಟ್ ಮಾಡಿದ್ದು ಈಗ ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಈಗ ಹೊಲ್ಕೋತೀನಿ ಈ ಹೊಲಗೆ ನಿಮಗೆ ಕಾಣಿಸ್ಬಾರ್ದು ಅಂದರೆ ಎಮಿಂಗು ಮಾಡ್ಕೋಬೋದು ಎಲ್ಲ ಮುಟ್ಟಿದೆ ತುಂಬ ನೀಟಾಗಿ ಬಂದಿದೆ ಈಗ ನೋಡಿ ನಾನು ಸ್ಲೀವ್ಸ್ನ ಜೈಂಟ್ ಮಾಡ್ಕೋತೀನಿ ಸ್ಲೀವ್ ಜೈಂಟ್ ಮಾಡುವಾಗ ನಾವು ನೋಡ್ಕೋಬೇಕು ಫ್ರಂಟ್ ಯಾವುದು ಬ್ಯಾಕ್ ಸೈಡ್ ಯಾವುದು ಅಂತ ಈಗ ನೋಡಿ ಶೋಲ್ಡರ್ ಹತ್ರ ನಾವೇನು ಸೆಂಟ್ರಿಗೆ ಮಾರ್ಕ್ ಮಾಡ್ಕೊಂಡಿರ್ತೀವೋ ಅಲ್ಲೇ ಇಟ್ಟು ಈ ಕಡೆದು ಈ ಕಡೆ ಹೊಲ್ಕೋಬೇಕು ಮತ್ತು ಆ ಸೈಡ್ದು ಆ ಸೈಡ್ ಇದೇ ರೀತಿ ಹೊಲಿಯೋದ್ರಿಂದ ನಮಗೆ ಫಿನಿಶಿಂಗು ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಕಡೆ ರಿವರ್ಸ್ ಮಾಡಿಕೊಂಡು ಈ ಕಡೆ ಹೊಲ್ಕೋತಾ ಇದ್ದೀನಿ

ನೋಡಿ ಇನ್ನೊಂದು ಕಡೆನೂ ಹೊಲ್ಕೊಂಡಿದ್ದಾಯಿತು ಈಗ ಸೈಡ್ ಜಾಯಿಂಟ್ ಮಾಡ್ಕೋತಾ ಇದ್ದೀನಿ ಸ್ಲೀವ್ಸ್ ಹತ್ತಿರದಿಂದ ಕೆಳಗಡೆ ಓಪನ್ ಏನಿರ್ತೀವ ಅಂದರೆ ಸೈಡ್ ಸ್ಲಿಟ್ ಬರುತ್ತಲ್ವ ಅಲ್ಲಿವರೆಗೂ ನಾನು ಹೊಲ್ಕೋತೀನಿ ನೋಡಿ ಫೋರ್ ಪಾಯಿಂಟ್ ಫೈವ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ನಮಗಿದು ಹಾರ್ಮೋಲ್ ಬಂದು ಸಿಕ್ಸ್ ಪಾಯಿಂಟ್ ಫೈವ್ಗೆ ನೀಟಾಗಿ ಮಾರ್ಕ್ ಮಾಡಿಕೊಂಡು ನಾವು ಅವಾಗಲೇ ಏನು ಮಾರ್ಕ್ ಮಾಡ್ಕೊಂಡಿದ್ವೋ ಅದೇ ಥರನೇ ನೋಡಿ ಇಲ್ಲಿ ಸ್ಲಿಟ್ಟ ಹತ್ರ ಬಂದಾಗ ನೋಡಿ ಇಲ್ಲಿ ಓಪ ಮಾರ್ಕ್ ಮಾಡ್ಕೊಂಡಿದೀವಲ್ಲ ಇಲ್ಲಿ ಹತ್ರ ಬಂದಾಗ ನೋಡಿ ಒಂದು ಇಂಚು ಮಾರ್ಜಿನ್ ಇಲ್ಲಿ ಒಂದು ಇಂಚಿಗೆ ಬಿಟ್ಟಿದೀವಲ್ಲ ನೋಡಿ ಇಲ್ಲಿ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ನಾವಿಲ್ಲಿ ಲಾಸ್ಟ್ ಎರಡು ಜೋರ್ಗೂ ಬರಬಾರ್ದು ನಾವು ನೋಡಿ ಅಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಇನ್ನೊಂದು ಸೈಡುನು ಸೇಮ್ ಆ ಕಡೆ ಏನು ಹೊಲ್ದಿದೀವೋ ಅದೇ ಸ್ಲೀವ್ನ ಈ ಕಡೆ ಹಾಕಿ ಮಾರ್ಕ್ ಮಾಡಿಕೊಂಡು ಹೊಲ್ಕೋಬೇಕು ನೋಡಿ ಈ ಕಡೆ ಆಲ್ರೆಡಿ ಮಾರ್ಕಿಂಗ್ ಇದೆ ಇದೇ ಮಾರ್ಕಿಂಗ್ ಮೇಲೆ ಹೊಲ್ಕೋಬೋದು ನಾಡಿ ಇಲ್ಲಿ ಓಪನ್ ಕಾಣಿಸ್ತಾ ಇದೆಯಲ್ಲ ಮಾರ್ಕ್ ನೋಡಿ ಇಲ್ಲಿಗೆ ಸ್ಟಾಪ್ ಮಾಡ್ಕೋಬೇಕು ಮತ್ತೆ ಇದೇ ರೀತಿ ರಿವರ್ಸ್ ಮಾಡಿಕೊಂಡು ನಾನು ಇನ್ನೂ ಒಂದು ಹೊಲಿಗೆ ಹಾಕ್ಕೋತಾ ಇದ್ದೀವಿ ಒಂದು ಎರಡು ಮೂರು ವಲಗೇನೂ ಎಕ್ಸ್ಟ್ರಾ ಹಾಕ್ಕೋಬೋದು ಈಗ ನೋಡಿ ಓಪನ್ಸ್ನ ಯಾವ ರೀತಿ ಅಂತ ತೋರಿಸ್ತೀನಿ ಈಗ ಕೆಳಗಡೆಯಿಂದ ಬರಬೇಕು ನೋಡಿ ಕೆಳಗಡೆಯಿಂದ ಈ ಥರ ಎರಡನ್ನೂ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಇವೆರಡನ್ನು ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಒಂದು ಹಾಫ್ ಇಂಚಸ್ಟ್ಗೆ ನೋಡಿ ನೀಟಾಗಿ ಸ್ಟ್ರೈಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಹೊಲ್ಕೋತಾ ಬರಬೇಕು ನಾವು ಕಟ್ಟಿಂಗ್ ನೀಟಾಗಿ ಕಟ್ ಮಾಡ್ಕೊಂಡ್ರೆ ಫಿನಿಶಿಂಗ್ ಅಂತೂ ತುಂಬಾ ನೀಟಾಗಿ ಬರುತ್ತೆ ನೋಡಿ ಮೇಲೆವರ್ಗು ಇದೇ ರೀತಿ ಫೋಲ್ಡ್ ಮಾಡ್ಕೊಂಡು ಬರಬೇಕು ನೋಡಿ ನಾವು ಇಲ್ಲಿಗೆ ಕೆಳಗೆ ನೋಡಿ ಅಲ್ಲಿ ಮಾರ್ಕ್ ಮಾಡಿದ್ದೀವಿ ಒಂದು ಹಾಫ್ ಇಂಚಷ್ಟು ಮೇಲೆ ಹೋಗಿ ಮತ್ತೆ ಈ ಕಡೆ ನಾವು ರಿವರ್ಸ್ ಮಾಡ್ಕೋಬೇಕು ರಿವರ್ಸ್ ಮಾಡ್ಕೊಂಡು ಈ ಕಡೆ ಏನು ಎಕ್ಸ್ಟ್ರಾ ಬಟ್ಟೆ ಇದೆಯೋ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಸೂಜಿನ ಒಳಗಡೆ ಬಿಟ್ಟು ನೀರನ್ನು ಒಳಗಡೆ ಇಟ್ಟು ಪಾದನ ಮೇಲೆ ತೊಗೊಂಡು ನೋಡಿ ಈ ರೀತಿ ನೀಟಾಗಿ ನೋಡಿ ಇಲ್ಲಿಗೆ ನಾವು ಸ್ಟಾಪ್ ಮಾಡ್ಬೋದು ಬಿಗಿನರ್ಸ್ ಆದರೆ ಆದರೆ ನೋಡಿ ಇದೇ ರೀತಿಯೇ ಫೋಲ್ಡ್ ಮಾಡಿಕೊಂಡು ಫುಲ್ಲು ಎಲ್ಲ ಕಂಪ್ಲೀಟ್ ಆಗೋವರೆಗೂ ನಾವು ಅದೇ ರೀತಿ ಫೋಲ್ಡ್ ಮಾಡ್ಕೊತಾ ಹೊಲ್ಕೋತಾ ಹೋಗ್ಬೋದು ನೋಡಿ ಈಗ ಇನ್ನೊಂದು ಸೈಡ್ ಬರ್ತಾ ಇದೆಯಲ್ಲ ಈ ಕಡೆಯೂ ಅಷ್ಟೇ ನೋಡಿ ಈಗ ಈ ಕಡೆನೂ ಈ ಥರ ಡಬ್ಬಲ್ ಫೋಲ್ಡಿಂಗ್ ಮಾಡಿಕೊಂಡು ಸೂಜಿನ ಬಟ್ಟೆ ಒಳಗಡೆ ಇಳಿಸಿ ಪಾದನ ಮೇಲೆ ಎತ್ತಿ ಈ ಥರ ರಿವರ್ಸ್ ಮಾಡಿಕೊಂಡು ನೀಟಾಗಿ ಹೊಲ್ಕೊಂಡು ಹೋಗ್ಬೋದು ತುಂಬ ಅಂದರೆ ತುಂಬಾ ಈಸಿ ನೋಡಿ ಸೇಮ್ ಆ ಕಡೆ ಹೆಂಗೆ ಹೊಲ್ಕೊಂಡು ಇದೆ ಈ ಕಡೆನೂ ಸೇಮ್ ಅದೇ ರೀತಿ ಕಡೆ ಮತ್ತೆ ಫೋಲ್ಡ್ ಮಾಡ್ತಾ ಇದ್ದೀನಿ ನಾವಿಲ್ಲಿ ರೌಂಡಾ ಕಟ್ ಮಾಡಿರ್ತೀವಲ್ವ ಸ್ವಲ್ಪ ಅದಕ್ಕೆ ಒಂದು ಸ್ವಲ್ಪ ಫೋಲ್ಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಆದರೆ ಪರವಾಗಿಲ್ಲ ನೀಟಾಗಿ ಬರುತ್ತೆ ನಾವು ಅಲ್ಲಿನ ಪೀಸಲ್ಲೇ ಅಡ್ಜಸ್ಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೊಂಡು ಉಳ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಅದು ತುಂಬ ಅಂದರೆ ತುಂಬ ನೀಟಾಗಿ ಬಂದಿದೆ ಈ ಕಡೆ ಎಡ್ಜಲ್ಲಿ ಇನ್ನೊಂದು ಹೊಲಿಗೆ ಹಾಕ್ಕೊಂಡ್ರೆ ಫಿನಿಶಿಂಗ್ ಅನ್ನೋದು ಇನ್ನೂ ನೀಟಾಗಿ ಕಾಣಿಸುತ್ತೆ ನೋಡಿ ನಾನು ಸುತ್ತು ಈಗ ಇನ್ನೊಂದು ಹೊಲಿಗೆನ ಹಾಕೋತಾ ಇದ್ದೀನಿ ಎಡ್ಜಲ್ಲಿ ಇಷ್ಟೇ ಫ್ರೆಂಡ್ಸ್ ಡ್ರೆಸ್ ಅನ್ನೋದು ಪೂರ್ತಿಯಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್ ಈ ಡ್ರೆಸ್ದು ಪ್ಯಾಂಟ್ ಕಟ್ಟಿ ನಿಮ್ಗೆ ಏನಾದರೂ ಬೇಕು ಅನಿಸಿದ್ರೆ ನಾನು ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಒಂದು ಸರ್ತಿ ಹೋಗಿ ನೋಡಿ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದು ಡ್ಯಾನ್ಸ್ ಕ್ಲಾಸ್ಗೆ ಫುಲ್ ವೈಟ್ ಆ್ಯಂಡ್ ವೈಟೇ ಇದೆ ಟಾಪು ಮತ್ತು ಪ್ಯಾಂಟ್ ಎರಡು ವೈಟೇ ಇದೆ ನೋಡಿ ಸೈಡಲ್ಲಿ ಓಪನ್ ಎಷ್ಟು ನೀಟಾಗಿ ಬಂದಿದೆ ಅಂದರೆ ಅಷ್ಟು ನೀಟಾಗಿ ಬಂದಿದೆ ನೋಡಿ ಬ್ಯಾಕ್ ಸೈಡ್ ಥ್ರೆಡ್ ಕೊಟ್ಟಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ